ತಂದೆ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪವಿತ್ರ ಪರಿಶುದ್ಧ ಆತ್ಮರೇ ಬನ್ನಿರಿ, ನಮ್ಮ ಆತ್ಮದಲ್ಲೂ ನಮ್ಮ ದೇಹದಲ್ಲೂ ನೀವು ತಂಗಿದ್ದೀರಿ. ಇದೋ ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಆಶೀರ್ವದಿಸಿರಿ. ಯಾವ ರೀತಿ ನೀವು ಆ ಒಡೆದು ಹೋದಂಥ ಆ ಎಲುಬುಗಳಿಗೆ ಜೀವನ್ನು ಕೊಟ್ಟವರಾಗಿದ್ದೀರಿ. ಇಂದು ನಮ್ಮ ಆತ್ಮಕ್ಕೂ ದೇಹಕ್ಕೂ ಬೇಕಾದ ಚೈತನ್ಯವನ್ನು ಸ್ಫೂರ್ತಿಯನ್ನು ಪ್ರಭುವನ್ನು ಹಿಂಬಾಲಿಸಲು ಅವರ ಕೊರಳಿಗೆ ನಾವು ಕಿವಿಗೊಡುವಂತೆ ನಮಗೆ ಬೇಕಾದ ವಿಧೇಯತೆಯನ್ನು ಬುದ್ಧಿಶಕ್ತಿಯನ್ನು ನೀಡಬೇಕೆಂದು ನಮ್ಮ ಯೇಸುಕ್ರಿಸ್ತರ ಪವಿತ್ರವಾದ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಆತ್ಮೀಯ ಸಹೋದರ ಸಹೋದರಿಂದಿನ ದೈವವಾಕ್ಯದ ವಿಧಿಯಲ್ಲಿ ಪ್ರಭುವಿನ ರಾಜ್ಯ ಎಂತಹ ರಾಜ್ಯ? ಪ್ರಭುವಿನ ರಾಜ್ಯ ಅನೀತಿಯ ಅಕ್ರಮ ಹಿಂಸೆ ರಾಜ್ಯವಲ್ಲ, ಬದಲಾಗಿ ಪ್ರಭುವಿನ ರಾಜ್ಯ ಶಾಂತಿಯ ಸುಕ್ಷೇಮದ ಒಗ್ಗಟ್ಟಿನ ಐಕ್ಯಮತ್ಯದ ರಾಜ್ಯ ಆಗಿದೆ ಎಂದು ಹೇಳುತ್ತಾರೆ. ವಿಶೇಷವಾಗಿ ಮೊದಲನೇ ವಾಚನದಲ್ಲಿ ಯೆಶಾಯ ಪರಿವಾದದಲ್ಲಿ ನಾವು ನೋಡುತ್ತೇವೆ ಪ್ರಭುವಿನ ಶಾಂತಿ ಸಾಮ್ರಾಜ್ಯ. ಯಾವ ರೀತಿ ಆ ಹಳೆ ಒಡಂಬಡಿಕೆ ಮೊದಲನೇ ಪುಸ್ತಕ ಆದಿಕಾಂಡದಲ್ಲಿ ನಾವು ಮೊದಲನೇ ಅಧ್ಯಾಯ ಓದುತ್ತೇವೆ, ಆದಾಮ್ ಹವ್ವಳು ಇಡೀ ಪ್ರಾಣಿ ಸಂಕುಲ ಸಸ್ಯಸಂಕುಲದೊಡನೆ ದೇವರಿಗೆ ಅವಿಧೇಯರಾಗಿ ನಡೆಯೋದಕ್ಕೆ ಮುಂಚೆ ಅದೆಷ್ಟು ಸಹ ಬಾಳ್ವೆಯಿಂದ ಅನ್ಯೋನ್ಯತೆಯಿಂದ ಬದುಕಿದ್ದರು. ಪ್ರಾಣಿಗಳು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಅನ್ಯಾಯ ಅಥವಾ ಹಿಂಸೆಯನ್ನು ನೀಡುತ್ತಿರಲಿಲ್ಲ. ಅಲ್ಲಿದ್ದು ಶಾಂತಿ, ಸಹಬಾಳ್ವೆ, ಒಗ್ಗಟ್ಟು, ಪ್ರೀತಿ ಇತ್ತು. ಆತ್ಮೀಯ ಸಹೋದರ ಸಹೋದರಿ, ಅಂಥದ್ದೇ ಒಂದು ಸಾಮ್ರಾಜ್ಯವನ್ನು ಪ್ರಭು ತರುವುದಾಗಿ ಯೆಶಾಯ ಪ್ರವಾದಿ ಹೇಳುತ್ತಾರೆ. ಸಿಂಹವು ಹಸುನೊಡನೆ ಮಲಗುವುದು, ಆ ಚಿಕ್ಕ ಮಗು ಇವರೆಲ್ಲವನ್ನು ನಡೆಸುವುದು, ನನ್ನ ಪವಿತ್ರ ಪರ್ವತದ ಮೇಲೆ ಯಾವ ಹಿಂಸೆ ನೋವು ಸಹ ಇರುವುದಿಲ್ಲ. ಏಕೆಂದರೆ ಇಡೀ ಪ್ರಪಂಚವೇ ದೇವರ ಅರಿವಿನಲ್ಲಿ ಜ್ಞಾನದಲ್ಲಿ ತುಂಬಿರುತ್ತದೆ ಎಂದು ಹೇಳಿದಾತು. ಆತ್ಮೀಯ ಸಹೋದರ ಸಹೋದರ, ದೇವರ ಅರಿವು ಪ್ರೀತಿ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ ಎಂದು ನಮಗೆ ಬೈಬಲ್ ಶ್ರೀಗಳಲ್ಲಿ ಹೇಳುತ್ತಾರೆ. ಆದ್ದರಿಂದ ಇನ್ನು ಶುಭ ಸಂದೇಶದಲ್ಲಿ ಪ್ರಭು ಹೇಳುತ್ತಾರೆ, ಸರ್ವಶಕ್ತರ ತಂದೆಯೇ, ಪವಿತ್ರ ಪಿತನೆ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಇದನ್ನು ಮರೆಮಾಡಿ ಮಕ್ಕಳಂಥವರಿಗೆ ನೀವು ಇದನ್ನು ಶ್ರುತಪಡಿಸಿದ್ದೀರಿ, ಅದಕ್ಕಾಗಿ ನಿಮ್ಗೆ ವಂದಿಸುತ್ತೇನೆಂದು ಪವಿತ್ರಾತ್ಮರಲ್ಲಿ ಪ್ರಭು ಯೇಸು ಆನಂದಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರ, ಮಕ್ಕಳಂಥ ಆ ಒಳ್ಳೆಯ ಮನಸ್ಸು, ಆ ಮಕ್ಕಳಂಥ ನಿಷ್ಕಲ್ಮಶ ಮನಸ್ಸು, ಮಕ್ಕಳಂಥ ಆ ಒಂದು ನಂಬಿಕೆ ಆಧಾರ ನಾವು ನಮಗೆ ದೇವರಲ್ಲಿರಬೇಕು. ಒಂದು ಮಗುವನ್ನು ತಂದೆ ಅಥವಾ ತಾಯಿ ಎತ್ತಿಡಿದು ಮೇಲಕ್ಕೆ ಎಸೆದಾಗ ಅದು ನಗುತ್ತದೆ, ಯಾಕಂದರೆ ಅದಕ್ಕೆ ಗೊತ್ತು ತಂದೆ ಅಥವಾ ತಾಯಿ ಅದನ್ನು ಕೆಳಗೆ ಬಿಡುವುದಿಲ್ಲ ಎಂದು. ಆದರೆ ಅದೇ ಮಗುವನ್ನು ಒಬ್ಬ ಅಪರಿಚಿತ ವ್ಯಕ್ತಿ ತಗೊಂಡಾಗ ಮಗು ಅವರ ಹತ್ತಿರ ಬರುವುದಿಲ್ಲ. ಆತ್ಮೀಯ ಸಹೋದರ ಸಹೋದರರೇ, ಇಂಥ ಒಂದು ಅನ್ಯೂನ್ಯತೆ, ಇಂಥ ಒಂದು ಅನನೀಯ ಬಾಂಧವ್ಯ ನಮ್ಮಲ್ಲಿ ದೇವರ ಜೊತೆ ಇರಬೇಕು. ಯಾಕಂದರೆ ಇದೇ ನಮ್ಮ ಮೊಟ್ಟ ಮೊದಲನೆಯ ಬಾಂಧವ್ಯ. ದೇವರೇ ನಮ್ಮನ್ನು ನೆನೆಸಿ ನಮಗೆ ಜೀವನ ನೀಡಿ ತಾಯಿಯ ಉದರದಲ್ಲಿ ಇರುವಾಗಲೇ ನಾನು ಇದನ್ನು ಅರಿತಿದ್ದೆ ಎಂದು ಹೇಳಿದ ದೇವರು, ನಮ್ಮ ದೇವರು. ಆದ್ದರಿಂದ ಈ ಅನನೀಯ ಬಾಂಧವ್ಯ, ಸಹಬಾಳ್ವೆ, ಸಂಬಂಧ ನಾವು ದೇವರೊಂದಿಗೆ ಹೊಂದಿದ್ದು ನಿಷ್ಕಲ್ಮಶ ಹೃದಯದಿಂದ. ತಂದೆಯಾದ ಪ್ರಭೇಸು ಹೇಳುವಂತೆ ನಿಷ್ಕಲ್ಮಶ ಹೃದಯಗಳು ಭಾಗ್ಯವಂತರು, ನಿರ್ಮಲ ಹೃದಯಗಳು ಭಾಗ್ಯವಂತರು, ಯಾಕೆಂದರೆ ಅವರು ಪ್ರಭುವನ್ನು ಕಾಣುವರು ಎಂದು. ಇಂದು ಈ ದಿನದಲ್ಲಿ ನಾವು ನಮ್ಮ ಕಣ್ಣುಗಳನ್ನು, ನಮ್ಮ ಬಾಯಿಯನ್ನು, ನಮ್ಮ ಕೈಗಳನ್ನು ನಿಷ್ಕಲ್ಮಶದಿಂದ ನಾವು ಒಳ್ಳೆಯದನ್ನು ಮಾಡುತ್ತಾ ತಂದೆಯಾದ ದೇವರಿಗೆ, ಪ್ರಭು ಯೇಸುಕ್ರಿಸ್ತರಿಗೆ, ಪವಿತ್ರಾತ್ಮರಿಗೆ ಮಹಿಮೆ ತರುವಂಥ ಮಕ್ಕಳು ನಾವಾಗಿ ಬಾಳುವಂತೆ ಪ್ರಭುವಿನ ಶಕ್ತಿಗಾಗಿ ನಾವು ಪ್ರಾರ್ಥಿಸೋಣ. ಬಾಳ ದೋಣಿಗೆ ನದಿಯ ತೀರವು ನೀ, ಬಾಳ ಪಯಣದಿ ದೀಪ ಸ್ತಂಭವು ನೀ, ಮನದ ಮೌನಕ್ಕೆ ಬಾ, ಅಂತಃಕರಣಕ್ಕೆ ಬಾ, ಭಾವ ನುಡಿಗೆ ಬಾ, ಮಧುರ ಮಾತಿಗೆ ಬಾ, ಭಾವ ನುಡಿಗೆ ಬಾ, ಮೌನ ಭಾವಕ್ಕೆ ಬಾ, ಎದೆಯ ಮನೆಯ ಅತಿಥಿ ನೀನು ಬಾ, ಸುಗ್ಗಿ ಮಳೆಯ ಹನಿಯ ಹರಿಸ ಬಾ, ಬದುಕು ಸಾವು ನೀ, ಜನುಮ ಜನುಮವು ನೀ, ಬದುಕು ಸಾವು ನೀ, ಜನುಮ ಜನುಮವು ನೀ, ನಿನ್ನ ಗುಡಿ ಇದು ಬಾ, ಕದವು ತೆರೆದಿದೆ ಬಾ, ಎದೆಯ ಮನೆಗೆ ಬಾ, ಹೃದಯ ಗುಡಿಗೆ ಬಾ, ನೀನು ಒಲಿದ ಬದುಕು ಧನ್ಯವು, ನಿನ್ನ ನಲ್ಮೆಯ ಜೀವ ಪೂಜ್ಯವು, ನೀನು ಒಲಿದ ಬದುಕು ಧನ್ಯವು,
ನಿನ್ನ ನಲ್ಮೆಯ ಜೀವ ಪೂಜ್ಯವು. ಬಾಳ ದೊರೆಯೇ ಬಾಳ ಬೆಳಗಲು ಬಾಳ ದೊರೆಯೇ ಬಾಳ ಬೆಳಗಲು ನಿನ್ನ ಉಡಲಿದು ಹೊನಲು ಬೆಳಕಲಿ ಹೊನಲು ಬೆಳಕಲಿ ಇರುಳ ಶೂನ್ಯದಿ ಎದೆಯ ಮನೆಯ ಅತಿಥಿ ನೀನು ಸುಗ್ಗಿ ಮಳೆಯ ಹನಿಯ ಹರಿಸ ಎದೆಯ ಮನೆಯ ಅತಿಥಿ ನೀನು ಸುಗ್ಗಿ ಮಳೆಯ ಹನಿಯ ಹರಿಸ ಬದುಕು ಸಾವು ನೀ ಜನುಮ ಜನುಮವು ನೀ ಬದುಕು ಸಾವು ನೀ ಜನುಮ ಜನುಮವು ನೀ ನಿನ್ನ ಗುಡಿಯಿದು ಕದವು ತೆರೆದಿದೆ ಕದವು ತೆರೆದಿದೆ ಹೃದಯ ಗುಡಿಗೆ ಹೌದು ಪ್ರಭು ಯೇಸುವೇ ಬನ್ನಿರಿ, ನೀವು ನಮ್ಮನ್ನು ಶಕ್ತಿಗೊಳಿಸಿರಿ. ನಾವು ಪರಿಶುದ್ಧ ಹೃದಯದಿಂದ ಪವಿತ್ರ ಅಂತಃಕರಣದಿಂದ ನಿಮ್ಮನ್ನು ದರ್ಶಿಸಲು ನಮ್ಮ ಆತ್ಮವನ್ನು ನಮ್ಮ ಶರೀರವನ್ನು ನಮ್ಮ ಚಿಂತನೆಗಳನ್ನು ನಮ್ಮ ಮಾತುಗಳನ್ನು ನಮ್ಮ ಕ್ರಿಯೆಗಳನ್ನು ನೀವು ಸ್ವಸ್ಥಗೊಳಿಸಿ ನಾವು ಸದಾ ನಿಮ್ಮ ರಾಜ್ಯದ ಬಾಧ್ಯಸ್ಥ ಮಕ್ಕಳಂತೆ ನಾವು ಈ ಪ್ರಪಂಚದಲ್ಲಿ ಬದುಕಲು ನಮಗೆ ಬೇಕಾದ ಕೃಪೆ ನೀಡುವಂತೆ ನಿಮ್ಮ ಪವಿತ್ರ ಶಿಲುಬೆ ನೋಡಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್. ಪ್ರಭು ನಿಮ್ಮೊಡನಿರಲಿ. ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.